ಕಲ್ತಿರೋದು ವಿಷ್ಣುವರ್ಧನ್ ಅವ್ರ ಹತ್ರ ಏನು ಅಂದರೆ, ಕಸ್ಟಮರ್ನ ಕರೆದ್ರು, ಕರೆದ್ಬಿಟ್ಟು ನನ್ನ ಡ್ರೆಸ್ ತೋರಿಸಿದ್ರು. ನೀನೇ ಸಿನಿಮಾ ಪ್ರೊಡ್ಯೂಸರ್ ಆದರೆ ಈ ಡ್ರೆಸ್ ಹಾಕಿಸ್ತಿದ್ದ ಅಂತ ಕೇಳಿದ್ರು. ನೀನು ಸಿನಿಮಾ ಪ್ರೊಡ್ಯೂಸರ್ ಆಗಿದೆ ಹೇಳೋಣ ಅಣ್ಣ ಗುರುವೇ ಹೇಳಿ ವಿಷ್ಣುವರ್ಧನ್ ಸರ್, ಏನು ಕೆಟ್ಟ ಮಾತು ಗಿಟ್ಟ ಮಾತು ಏನು ಬೈಲ್ ನೋ, ಇದು ನಮ್ಮ ಇಂಡಸ್ಟ್ರಿ. ಯಾರು ಬೇರೆ ಭಾಷೆಯವರು ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾಲಿ ಈ ಥರ ಕಳಪೆ ಡ್ರೆಸ್ ಹಾಕ್ತಾರೆ ಅಂತ ಅನ್ಕೋತಾರೆ. ತಪ್ಪಲ್ವ ನೀವು ಮಾಡಿದ್ದು? ನೋ, ಈ ಥರ ಮಾಡಬಾರ್ದು ನೀವು, ಒಬ್ಬ ಕಲಾವಿದರು ಅವರು. ನಾನು ಸರ್ ಇಲ್ಲ ಸರ್, ನೋ ದಯಾನಂದ್, ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಇಂಡಸ್ಟ್ರಿದ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ನಾನು ಇದೇಳುವಾಗ ತುಮಕೂರು ಮಹಾದೇವಯ್ಯ ಅನ್ನೋ ಒಂದು ಪಾತ್ರ ನೆನಪು ಬಂತು. ಅದು ಬೆಂಗಳೂರಿನಲ್ಲಿ ನಾನು ಫಸ್ಟ್ ಬಂದಾಗ ಗುರುರಾಜ್ ಚೌಡಯ್ಯನವರು ಇವರೆಲ್ಲ ಸೇರಿ ಒಂದು ಕಡೆ ಮೀಟಿಂಗ್ ಮಾಡ್ತಾಯಿದ್ರು. ನನ್ನ ಅಲ್ಲಿ ಕರ್ಕೊಂಡೋದ್ರು. ಏನು ಮಾಡ್ತೀಯ ನೀನು ಅಂದರು. ನೋಡಿರಿ ಇವ್ರು ನಾಟಕ ಮಾಡೋರು, ನಾನು ಅವಕಾಶ ಆಸಕ್ತಿ ಅಂದ್ಬಿಟ್ಟು ಹೋಗೋದು. ಊಟ ಮಾಡಯ್ಯ, ಊಟ ಮಾಡಯ್ಯ ಅಂತೆಲ್ಲ ಊಟ ಮಾಡಿದೆ. ಎಲ್ಲ ಇತ್ತು, ಊಟ ಮಾತ್ರ ಅಲ್ಲ. ಸರಿ, ಎಲ್ಲ ಕೂತಿದ್ವಿ. ಕೂತದ ಮೇಲೆ ಮಾಡೋದು ಎಲ್ಲ ಮಾಡಿದೆ, ಎಲ್ಲರದು ಮಿಮಿಕ್ರಿ ಎಲ್ಲ ಮಾಡಿದೆ. ಒಂದು ಕೆಲಸ ಮಾಡು, ಬರೋ ತಿಂಗಳು 11ನೇ ತಾರೀಕು ಮುಂಡ್ರೆಡ್ಡಿ ಪಾಳ್ಯ ಬಂದ್ಬಿಡೋದು. ಏನು ಸರ್ ನಾಟಕ ಐತೆ ಅದು? ಸಿನಿಮಾ ಪ್ರಪಂಚ ಅಂತ ನಾಟಕ, ತುಮಕೂರು ಕಲಾವಿದರದು. ಮಲ್ಲಿ, ತುಮಕೂರು, ಸೀನಣ್ಣ ಇದ್ರೆ ಭಾಳ ಜನ ಇದ್ದರು, ಎಲ್ಲ ದುರ್ದುರ್ಗ ಕಲಾವಿದರು. ಸರಿ ಆಯ್ತು ಸರ್ ಅಂತ ಹೋದೆ. ಕರೆಕ್ಟಾಗಿ ನನ್ನ ಕಾಲು ಆಕ್ಸಿಡೆಂಟ್ ಆಯಿತು. ನನ್ನ ಕಾಲು ಏಟು ಬಿತ್ತು, ಯಾರೋ ಬಂದು ಹೊಡೆದ್ರು, ಬಿದ್ದೆ. ಇಲ್ಲಿಂದ ಇಲ್ಲಿವರೆಗೂ ಪ್ಲಾಸ್ಟರ್ ಹಾಕವ್ರೆ. ನನಗೆ ಆ ನಾಟಕ ಹೋಗ್ಬಿಡೋಕ್ಕಾಗಲ್ಲ. ಮುಂಡ್ರೆಡ್ಡಿ ಪಾಳ್ಯದ ದಸರಾ ಪ್ರೋಗ್ರಾಮ್ಗೆ ನಾನು ಹೋದೆ. ಫುಲ್ ಒಂದು ಪ್ಯಾಕ್ ಅಕ್ಕಿ ತೊಗೊಂಡು ಒಂದು ಡಬ್ಬ, ಅದ್ರ ಮೇಲೆ ಕಾಲಿಟ್ಕೊಂಡು ಆಟೋ ಮೇಲೆ ಹೋದೆ. ಯಾಕಂದ್ರೆ ಓದಲೇಬೇಕು ಆಸೆ. ಏನೇ ಇದು ಅಂದರು, ಹಿಂಗಾಗೈತೆ, ಪರವಾಗಿಲ್ಲ ಹಂಗಾರು ಬಾ ಅಂದರು. ನನಗೆ ನಾನಲ್ಲಿ ಹೋದರೆ ಸಾಕು, ನನ್ನ ಮಕ ನೋಡಿದ್ರೆ ತಪ್ಪಿಸ್ಕೊಳ್ಳಿಲ್ಲ ಅಂತ ಅರ್ಥ. ಯಾಕಂದರೆ ಇದರಲ್ಲಿ ಹೆಂಗೆ ಮಾಡೋಕ್ಕಾಯ್ತದೆ ಪಾತ್ರ? ನೀನು ಬಾ ಅಂದರು ಸ್ಟೇಜ್ ಮೇಲೆ ಬಾ. ಅದರಲ್ಲೊಂದು ಇಂಟರ್ವ್ಯೂ ಸೀನ್ ಇದೆ ಮೇಯ್ನಾಗಿ ಸಿನಿಮಾ ಪ್ರಪಂಚ. ಇಂಟರ್ವ್ಯೂಲಿ ಹಿಂಗೆ ಹೋದೆ. ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ಘಟನೆ ಕೂಡ ಅದು. ಯಾಕೆಂದ್ರೆ ಹೋದೆ, ಏನಯ್ಯ ನಿನಗೆ ಟ್ಯಾಲೆಂಟ್ ಇದೆ ಅಂದರು. ಸರ್ ನಾನು ಎಲ್ಲರ ಥರ ಮಾತಾಡ್ತೀನಿ. ಕಾಲ್ಗೆ ಏನು ಮಾಡ್ಕೊಂಡೆ ಅಂದರು. ಆನ್ ಸ್ಟೇಜು ನಾನು ಏನು ಹೇಳಬೇಕು ಅದಕ್ಕೆ ಹೇಳೋದು. ನಮ್ಗೆ ಎಲ್ಲಿಂದನೂ ಕೊಡ್ತು ಸರ್, ಯುಟಿಲಿಟಿ ಬಿಲ್ಡಿಂಗ್ ಹತ್ರ ನಿಂತಿದ್ದೆ ಸರ್, ಪ್ರಭಾಕರ್ದು ಫೈಟ್ ನಡೀತಾ ಇತ್ತು ಸರ್, ಮೇಲ್ಗಡೆಯಿಂದ ನನ್ನ ಎತ್ತಾಕಿದ್ರು ಸರ್, ಮುಖ ಮಾತ್ರ ಪ್ರಭಾಕರ್ ತೋರಿಸ್ತರು ಸರ್, ಜಲ ಎಲ್ಲ ಚಪ್ಪಾಳೆ ಹೊಡೆದ್ರು. ನಡೆದ ಘಟನೆ ಅಲ್ಲ, ಅದೊಂದು ಕಾಮಿಡಿ ಇನ್ಸಿಡೆಂಟ್ ಹೇಳಿದ್ದು. ಆ ಇನ್ಸಿಡೆಂಟ್ಸ್ನ ಜಾಸ್ತಿ ಹೇಳಿದ್ದೀನಿ, ಇದಕ್ಕೆ ಕಮ್ಮಿ ಮಾಡಿದೆ. ಹೇಳಿದ ತಕ್ಷಣ ಫುಲ್ ಜನ ಚಪ್ಪಾಳೆ ಹೊಡೆದ್ರು. ಸರಿ, ಇನ್ನು ಯಾರ್ಯಾರ್ದು ಮಾಡ್ತೀವಿ? ಎಲ್ಲರದ್ದು ಮಾಡಿದೆ. ಆ ತುಮಕೂರು ಮಹಾದೇವಯ್ಯ ಅನ್ನೋ ವ್ಯಕ್ತಿ ಆವತ್ತು ಸ್ಟೇಜ್ ಮೇಲೆ ಹೇಳಿದ್ದು, ಅಖಂಡ ಕರ್ನಾಟಕ ತುಂಬ ನೀನು ಕಾರ್ಯಕ್ರಮ ಮಾಡ್ತೀಯ, ಅದ್ಭುತವಾದ ಕಲೆ, ಒಬ್ಬರದಲ್ಲ ಇಷ್ಟು ಜನ ಧ್ವನಿ ತೆಗೀತೀಯ, ನಿನಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಜನ ನಿನಗೆ ಅನ್ನ ಹಾಕ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಹೋಗು ಪ್ರಪಂಚದಾದ್ಯಂತ ಪ್ರೋಗ್ರಾಮ್ ಮಾಡುವುದು. ಜನ ಚಪ್ಪಾಳೆ ಹೊಡೆದ್ರು, ಆಚೆ ಬಂದೆ. ಇವತ್ತು ಅನ್ನ ತಿಂತಾಯಿದ್ದೆ. ತುಮಕೂರು ಮಹಾದೇವರು ಬದುಕಿದ್ದಾರೆ, ಇವತ್ತು ಇದ್ದಾರೆ. ಆಮೇಲೂ ನನಗೆ ಭಾಳ ವರ್ಷ ಅವಕಾಶ ಕೊಟ್ಟರು. ಸಿನಿಮಾ ಪ್ರಪಂಚ, ಮುಸುರಿ ಕೃಷ್ಣಮೂರ್ತಿ ಜೊತೆ ನಾಟಕ ಮಾಡಿದೆ, ದಿನೇಶ್ ಅವ್ರ ನಾಟಕ ಜೊತೆ ನಾಟಕ ಮಾಡಿದೆ, ಆಶಾಲತಾ ಅವರಿದ್ದರು, ನಮ್ಮ ಉಮಾಶ್ರೀ ಅವ್ರ ಜೊತೆ ನಾಟಕ ಮಾಡಿದೆ. ಎಲ್ಲ ತುಮಕೂರು ಮಾದೇವಣ್ಣ ಅಂದರೆ ಹಂಗೆ, ಅವರು ಫಸ್ಟೇ ಆರ್ಡರ್ ಮಾಡೋದು ಊಟ ಅಲ್ಲ, ಬೇರೆ ಏನೇನೋ ಒಂದು ಎರಡು ಕೇಸ್ ಆರ್ಡರ್ ಮಾಡಿ ಆಮೇಲೆ ಊಟದ ಲಿಸ್ಟ್ ಹಾಕಿ ಆಮೇಲೆ ನಾಟಕದ ಏನೇನು ಮಾಡಬೇಕು ಅಂತ. ಅವ್ರ ಹತ್ರದಿಂದ ನಾನು ಕಲ್ತಿದ್ದು ಒಂದಿದೆ, ಅದಕ್ಕೆ ಹೇಳೋದು ಒಬ್ಬೊಬ್ಬರಿಂದ ಒಂದೊಂದು ಕಲಿಬೋದು ಅಂತ. 3 ಅವರ್ ನಾಟಕ ನೋಡಬೇಕಾದ್ರೆ ಯಾರಾದರೂ ಅಲ್ಲಿ ಇಲ್ಲಿ ಹೋದರೆ ಅವ್ರು ಕರೆದು ಏನು ಹೇಳ್ತಾ ಇದ್ರು ಅಂದೆ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಿನಗೆ ಸಿಮೆಂಟ್ ಅವರು ಅಂತ ಹೇಳಲ್ಲ, ಮಣ್ಣೋರು ಅಂತ ಹೇಳಲ್ಲ, ಬಾಗಲಕಾಯಿ ಅಂತ ಹೇಳಲ್ಲ. 3 ಅವರು ಜನ ದುಡ್ಡು ಕೊಟ್ಟು ಕೂತವ್ರೆ, ನಮಗೋಸ್ಕರ ಕಾಯ್ಕೊಂಡು ಕೂತವ್ರೆ. ಈ 3 ಅವರು ಸ್ಟೇಜ್ ಮೇಲೆ ಏನು ನಡೀತದೆ ಅಂತ ನೋಡ್ಕೊಂಡು ಸೈಡ್ ವಿಂಗಲ್ಲಿ ಬಿದ್ದಿರಿ. ಈ 3 ಅವರು ಅಷ್ಟೇ ನಿಮ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರದು. ಅಲ್ಲಿ ನೀವು ರಾಜ ಮಹಾರಾಜ ಎಲ್ಲ ಆಗ್ತೀರ. ಆಮೇಲೆ 3 ಅವರು ಎಲ್ಲೆಲ್ಲೋ ಬಿಡಿಸೆತ್ಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು 3 ಅವರು ಬೆಳಗ್ಗೆಯಿಂದ ಇಟ್ಟಿಗೆ ಬರ್ತಾ ಇಲ್ವಲ್ಲ ನೀನು. ಆ 3 ಅವರು ಸ್ಟೇಜ್ ಮೇಲೆ ಏನೇನು ನಡೀತಾ ಇದೆ, ಯಾರ್ಯಾರು ಏನೇನು ಮಾಡ್ತಾರೆ ನೋಡೋಕ್ಕಾಗಲ್ವಾ ಅಂತ ಒಂದೇ ಒಂದು ಮಾತು ಕೇಳಿದ್ದು, ನನಗಲ್ಲ ಬೇರೆಯಾರಿಗೂ. ಬಟ್ ಅದನ್ನು ಒಳಗೆ ಹೆಂಗೆ ಕೂರಿಸ್ಕೊಂಬಿಟ್ಟೆ ಅಂದರೆ, ಇವತ್ತು ಯಾವುದೇ ಪ್ರೋಗ್ರಾಮ್ ಆದರೂ ನಾನು 6 ಗಂಟೆಗೆ ಪ್ರೋಗ್ರಾಮ್ ಆದರೆ 6 ಗಂಟೆಯಿಂದ 10 ಗಂಟೆವರೆಗೂ ನಾನು ಸೈಡ್ ವಿಂಗಲ್ಲೇ ಇರ್ತೀನಿ ಅಥವಾ ಮೇನ್ ಸ್ಟೇಜಲ್ಲಿ ಇರ್ತೀನಿ. ನಂದೇ ಶೋ ಆದರೆ ಯಾಕೆ ಅಂದರೆ ಯಾರಾದ್ರು ತಪ್ಪು ಮಾಡಿದ್ರೆ ಅದನ್ನು ಕಲಿಬೇಕು ನಾವು. ಆಮೇಲೆ ಹೊಟ್ಟೆ ತುಂಬ ಊಟ ಹಾಕಿ ನಾವು ಮೇಕಪ್ ಆದ ತಕ್ಷಣ ಪೇಮೆಂಟ್ ಕೊಡೋರು ಆ ಮನುಷ್ಯ. 500 ರೂಪಾಯಿ ಪೇಮೆಂಟ್ ಕೊಟ್ಟರು, ಭಾಳ ದೊಡ್ಡ ವಿಷಯ. ಅಂಥ ಮಹಾನ್ ಮಹಾನ್ ವ್ಯಕ್ತಿಗಳ ಜೊತೆ ನಾನು ಪಾತ್ರ ಮಾಡಿದೆ. ಇದಾದಮೇಲೆ ರಂಗಭೂಮಿಯಲ್ಲೂ ಪಾತ್ರ ಮಾಡಿದೆ. ರಂಗಭೂಮಿಯಲ್ಲಿ ನಾಟಕಗಳು ಮಾಡಿದೆ, ಕಳ್ಬಿಟ್ಟಿ, ಬೀದಿ ನಾಟಕ ಇಂಥದ್ದೆಲ್ಲ ಮಾಡಿದೆ. ಎಲ್ಲ ಕಡೆ ನಮ್ಗೆ ಕಲಿಯೋಕ್ಕೇನೋ ಒಂದು ಸಿಗ್ತಾಯಿತ್ತು. ನಾನು ಹೇಳಿದ್ನಲ್ಲ, ಈ ಥರ ಹೆದರಿಕೆ ಘಟನೆಗಳು ನನಗೆ ಕೊಪ್ಪಳದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ನಡೀತು. ಬೆಂಗಳೂರಲ್ಲಿ ಚಾಮರಾಜಪೇಟೆ 5th ಮೇನ್ ರೋಡಲ್ಲಿ ಪದ್ಮಾ ವಸಂತಿ ಅವ್ರ ಮನೆ ಪಕ್ಕದಲ್ಲಿರೋ ಮನೆ ನನಗೆ ಕೊಟ್ಟಿದ್ರು ಇರಕ್ಕೆ. ಅಲ್ಲಿ ಎಂಟ್ರೆನ್ಸಲ್ಲೂ ಕಲಾವಿದರಿದ್ದರು,
ರೋಡು ಡೆಡ್ ಎಂಡ್ ಆಗ್ತಿತ್ತು. ಇವತ್ತು ಅವಿನಾಶ್ ಅವ್ರದ್ದು ಫ್ಲ್ಯಾಟು ಹೆಚ್ಚು ಕಮ್ಮಿ ಅಲ್ಲೇ ಇದೆ ಅಂತ ಕಾಣುತ್ತೆ, ಸ್ಟ್ಯಾಂಪ್ ಡಿಪೋ ಪಕ್ಕದಲ್ಲಿ. ಅಲ್ಲಿ ಒಂದು ಅಂಚಿನ ಮನೆ ಇತ್ತು ಡೆಡ್ ಎಂಡ್ಗೆ. ಆ ಅಂಚಿನ ಮನೆಯಲ್ಲಿ ನಾನು ರಘು ಅನ್ನೋರು ಕಲಾ ಕುಟೀರ ಅಂತ ಬೋರ್ಡು ಹಾಕ್ಕೊಂಡಿದ್ವಿ. ಯಾಕೆಂದರೆ ಒಂದು ಡ್ರಾಮಾ ಟ್ರೂಪ್ ಬೇರೆ, ನಾವು ಕಲಾವಿದರಲ್ಲ, ವ್ಯಾಸ್ ಎಲ್ಲರೂ ಕೆಲಸದಲ್ಲಿ. ಪದ್ಮ ವಸಂತಿ ಅವ್ರ ಬ್ರದರು ಮೈಸೂರು ಲ್ಯಾಂಪ್ಸಲ್ಲಿ ಕೆಲಸ ಮಾಡೋರು, ಮುಳ್ಕುಂಟೆ ಪ್ರಕಾಶು, ಪ್ರಕಾಶ್ ಮಲ್ನಾಡೆಲ್ಲ ಭಾಳ ಜನ ಇದ್ವಿ ನಾವು. ಆ ಘಟನೆ ಅಂತೂ ಎರಡು ಮರೆಯೋಕ್ಕಾಗಲ್ಲ. ಒಂದು ಏನು ಅಂದರೆ, ನಾನು ಹೋಗಿ ಕೂತಿದ್ದೀನಿ, ಬೆಡ್ಡು ಒಂದು ಸುಟ್ಕೇಸ್ ಅಷ್ಟೇ ನನ್ನ ಆಸ್ತಿ, ಎರಡು ಇಟ್ಬಿಟ್ಟು ಖಾಲಿ ಮನೆ ಹಿಂಗೆ ಕೂತಿದ್ದೀನಿ. ರಾತ್ರಿ 10:00 ನೋಡ್ತಾ ಇದ್ದೀನಿ, ಬಿಳಿ ಈ ಸಿಮೆಂಟ್ದು ಜಾಲಿ ಇರೋ ಕಿಟಕಿ ಒಳಗಿಂದ ಕೈ ಒಂದು ಹಿಂಗೆ ಅಂತೂ ಬಿಡಿ ಎದುರ್ಕೊಂಡು ಹಿಂಗೆ ಕೂತ್ಕೊಂಡೆ. ನೋಡಿದ್ರೆ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದಾನೆ ಪದ್ಮ ವಸಂತಿ ಅವ್ರ ತಮ್ಮ. ಅಂಕಲ್, ನೀವಾ ಬಂದಿರೋದು ಈ ಮನೆಗೆ ಅಂತ ಅವನು. ಈ ಕಡೆ ಬಾಪ ಅಂದೆ. ಬಂದು ಮಾತಾಡಿಸ್ಬಿಟ್ಟು ಸುಮ್ಮನೆ ಹೋಗಿದ್ರೆ ಪರವಾಗಿಲ್ಲ ಸರ್, ಅವತ್ತೇನು ಹೇಳ್ದೆ ಗೊತ್ತಾ, ಯಾಕೆ ನೀವು ಮನೆ ಬಿಟ್ಟಿದ್ದು ಅಂದ. ಅವ ಏನು ಹುಡುಗ ನಿಜ ಹೇಳ್ದು ಸುಳ್ಳು ಹೇಳ್ದು? ಇಲ್ಲ ಸರ್, ಇಲ್ಲಿ ರಾತ್ರಿ ಆದರೆ ಯಾರೋ ಒಬ್ಬರು ಫುಲ್ ದೀಪ ಹಿಡ್ಕೊಂಡು ಸುತ್ತಾರೆ, ಆಮೇಲೆ 1 ಗಂಟೆಗೆ ಗೆಜ್ಜೆ ಸೌಂಡ್ ಬೇರೆ ಬರ್ತದೆ, ಅದಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ರು. ಸರ್, ಅವತ್ತೇ ಫಸ್ಟ್ ಆ ಮನೆಗೆ ಬಂದಿದ್ದೀನಿ, ಅವತ್ತೇ ಮಲ್ಕೋಬೇಕು ನಾನು. ಇದನ್ನು ಕೇಳ್ಕೊಂಡು ಎಲ್ಲಿ ನಿದ್ರೆ ಬರ್ತದೆ? ಎರಡೆರಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡು ಹಿಂಗೆ ಕೂತ್ಬಿಟ್ಟಿನಿ ಸರ್. ರಾತ್ರಿ 12 ಗಂಟೆ ಏನೋ ಆಯಿತು, ಚಲ್ 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 ಫುಲ್ ಸೌಂಡು ಗೆಜ್ಜೆದು. ಎದುರುಕೊಂಡು ಇದಾಗಿದ್ದಾಯ್ತು ಸಾಯದ್ ಗ್ಯಾರಂಟಿ ಅಂದ್ಬಿಟ್ಟು ಬೆಲ್ಲ ಬಿಟ್ಬಿಟ್ಟು ಹಿಂಗೆ ತಕೊಂಡು ನೋಡಿದ್ರೆ ಹಿಂದ್ಗಡೆ ಕಂಬ ನಟ್ಟವ್ರೆ, ಕಲ್ಲು ಕಲ್ಲಿನ ಕಂಬ. ಆ ಕಡೆ ಕೇಶವಶಿಲ್ಪ ಇದೆ, ಜನ ಶಾರ್ಟ್ಕಟ್ಟಿಂದ ಹೋಗೋ ಜಾಗ ಅದು. ಅಲ್ಲಿ ಹಸ ಕಟ್ಟವ್ರೆ, ಆ ಹಸ ಕುತ್ತಿಗೆ ಗೆಜ್ಜೆ ಇದೆ, ಅದು ಈ ಕಲ್ಲಿಗೆ ಕೆರ್ಕತ್ತದೆ, ಅದಕ್ಕೆ ಆ ಸೌಂಡು, ಇದು ಗೆಜ್ಜೆ ಸೌಂಡು ಅಂತ ಈ ಮನೆ ಬಿಟ್ಬಿಟ್ಟವ್ರೆ ಯಾರೋ. ಆಮೇಲೆ ಇದಾಯಿತು, ಈಗ ರಾತ್ರಿ ಒಬ್ಬರು ದೀಪ ಹತ್ಕೊಂಡು ಮನೆ ತುಂಬ ಸುತ್ತಾರೆ ಅಂದರು, ಏನಾರು ಹಳಗೋಲಿ ಅಂತ ಮಲ್ಕೊಂಡ್ರೆ ಕರೆಕ್ಟಾಗಿ 1 ಗಂಟೆ ಸರ್, ಫುಲ್ಲು ಲೈಟಿಂಗ್ ಸುತ್ತಾ ಇದೆ ಮನೆಯೊಳಗೆ. ನಾನು ಎದುರ್ಕೊಂಡು ಬಂದು ಬಾಗಿಲ ಹತ್ರ ನೋಡಿದ್ರೆ ಹೇಳ್ಬೋದ ಗೊತ್ತಿಲ್ಲ, ನಮ್ಮ ರಮೇಶ್ ಭಟ್ ಅವರು ಶಂಕರ್ನಾಗ್ ಜೊತೆ ರಿಹರ್ಸಲ್ ಎಲ್ಲ ಮಾಡಿ ಲೇಟಾಗಿ ಬರೋದು ಆ ರೋಡಲ್ಲಿ, ಅವ್ರದ್ದು ಮನೆ ಅಲ್ಲೇ ಇದ್ದಿದ್ದು. ಅವ್ರು ಬರ್ತಾರೆ, ಲೈಟ್ ಆನ್ ಮಾಡ್ತಾರೆ, ಅಲ್ಲಿ ಅವ್ರ ಮನೆ ಗಾಡಿ ಕಟ್ಟಾಗಲ್ಲ, 2-3 ಸತಿ ಹಿಂಗೆ ತಿರುಗಿಸ್ತಾರೆ. ನಮ್ಮ ಮನೆ ಕಿಟಕಿಗೆ ಒಂದು ಜಾಲಿ ಇದೆ, ಆ ಜಾಲಿ ಒಳಗಿಂದ ಆ ಕಾರ್ ಲೈಟ್ ಹಿಂಗೆ ಹಿಂಗೆ ಬಂದು ಹೋಗುತ್ತೆ. ಆದ್ದರಿಂದ ಅದು ದೆವ್ವದ ಮನೆ ಆಗಿತ್ತು. ದೆವ್ವ ಇಲ್ಲ, ಬಟ್ ಇವ್ರನ್ನೆಲ್ಲ ಮಕ್ಕಳನ್ನ ಎದುರಿಸಿರೋದು ಹೆಂಗೆ. ನಾನು ಆ ಮನೆಯಲ್ಲೇ ಆಮೇಲೆ 3 ವರ್ಷ ಇದ್ದೆ. ಭಾಳ ಚೆನ್ನಾಗಿ ಸಂತೋಷವಾಗಿ ನನ್ನ ಭಾಳ ಬದುಕಿನ ಚೇಂಜ್ಗಳಲ್ಲಿ ಬಂತು. ಯಾಕೆಂದರೆ ರೇಡಿಯೋಲಿ ಹಾಡು ಬರೋದು, ಹಾಡು ಬಂದಿದ್ದ ತಕ್ಕಂತೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ವಿಷ್ಣುವರ್ಧನ್ಗೆ ವಿಷ್ಣುವರ್ಧನ್ ಡ್ಯಾನ್ಸು, ರಾಜ್ಕುಮಾರ್ಗೆ ರಾಜ್ಕುಮಾರ್ ಡ್ಯಾನ್ಸು, ಶಂಕರ್ನಾಗೆ ಶಂಕರ್ನಾಗ್ ಡ್ಯಾನ್ಸು. ಆವಾಗ ಚನ್ನಕೇಶವ ಮೂರ್ತಿ, ರಮೇಶ್ ಪಂಡಿತ್ತು, ಇಂದ್ರೇಶ್ ಪಂಡಿತ್ತು, ನಮ್ಮ ನಾಗೇಶ್ ಅವರು ಥಿಯೇಟ್ರನ್ನ ನಾಗೇಶು, ಅವರೆಲ್ಲ ಅಲ್ಲಿ ಬರೋರು. ಅವರೆಲ್ಲ ಅಲ್ಲಿ ಬಂದು ಎಲ್ಲ ನನ್ನ ನೋಡಿ, ರೇ ಇದೆಲ್ಲ ನೀವು ಥಿಯೇಟ್ರಲ್ಲಿ ಮಾಡಿ ಅಂತ ಪ್ರೋತ್ಸಾಹ ಕೊಟ್ಟವ್ರು ಅವರೆಲ್ಲ. ನಮ್ಮ ರಮೇಶ್ ಪಂಡಿತ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ, ಅಂದರೆ ಮಾತಿನ ಮುಖಾಂತರ, ನನಗಿಂತ ಚಿಕ್ಕೇಜು, ಮಾತಿನ ಮುಖಾಂತರ, ಹೇಯ್ ದಯಾನಂದ್ ಸರ್ ನೀವು ಮಾಡಿ 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 ದಯಾನಂದ್ ಮಾಡಿ 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 ಅಂತ ಎಲ್ಲ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಿದ್ವಿ. ಅಲ್ಲಿನೂ ನಾಟಕಗಳು ಮಾಡಿದೆ, ನಮ್ಮ ಬಸವಣ್ಣನ ನಾಟಕ ಎಲ್ಲ ಚೌಡಯ್ಯವ್ರದ್ದು ಮಾಡಿದೆ. ಅಲ್ಲಿ ನನಗೆ ಪರಮೇಶಿ ಪೇರು ಪ್ರಸಂಗ ಸಿನಿಮಾ ಮಾಡಿದೆ ನಾನು, ನಮ್ಮ ರಮೇಶ್ ಭಟ್ ಡೈರೆಕ್ಷನ್ನು. ಆಮೇಲೆ ಆ್ಯಕ್ಸಿಡೆಂಟ್ ಸಿನಿಮಾ ಮಾಡಿದೆ ಅದೇ ಟೈಮ್ನಲ್ಲಿ. ಆಮೇಲೆ ಒಂದಷ್ಟು ಮೆಕ್ಯಾನಿಕ್ ಮುದ್ದ ಅದರಲ್ಲೂ ಮಾಡಿದೆ. ಅಲ್ಲಿ ನಂದು ರಾಜ್ಕುಮಾರ್ ಪಿಕ್ಚರ್ ಎಂಟ್ರಿ ಆಗಿದ್ದು, ಪದ್ಮ ವಸಂತಿ ಅವ್ರ ಪರಿಚಯ ಆಗಿದ್ದು. ಪದ್ಮ ವಸಂತಿ ಬರಬೇಕಾದ್ರೆ ನನ್ನ ಕಿಟಕಿಯಿಂದ ಹಿಂಗೆ ನೋಡ್ತಾ ಇದ್ದೆ, ಓ ಫಿಲಮ್ ಹೀರೋಯಿನ್ನು ಸೂಪರ್ ಹಿಟ್ ಪಿಕ್ಚರು ಅಂತ. ಅವ್ರು ಮಾತಾಡೋದು ಏನು ದಯಾನಂದ್ ಚೆನ್ನಾಗಿದ್ದೀರಾ ಅಂತ ಮಾಮೂಲಿ ಮಾತಾಡ್ತಾರೆ, ನಮಗೇನು ಹೀರೋಯಿನ್ನು ಅಂತ ಭಯ. ಯಾಕೆಂದರೆ ಅವ್ರನ್ನೆಲ್ಲ ಹೀರೋಯಿನ್ಗಳನ್ನೆಲ್ಲ ಹತ್ರದಿಂದ ನೋಡಿದ್ರು, ಬಟ್ ಭಾಳ ಗೌರವ ಕೊಡೋರು ಅವ್ರ ತಾಯಿ ಲಲಿತಮ್ಮ ಅವರು ಎಲ್ಲ. ಅಲ್ಲಿಂದ ಬದುಕು ಪ್ರಾರಂಭ ಆಗಿದ್ದು ಆ ಕಲಾಕುಟೀರ ಅನ್ನೋ ಟ್ರೂಪ್ದೊಂದು ದೊಡ್ಡ ಘಟನೆ ಇದೆ, ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆವತ್ತಿನ ದಿವಸ ಕಲಾ, ಫುಲ್ ಹೆಸರು ಹೇಳಬೇಕೋ ಬೇಡ ಬಿಡಿ, ಕಲಾ ಅಂತ ಒಂದು ಹುಡುಗಿ. ಹೆಂಗೆ ಅಂದರೆ, ನಿಮಗೆ ನಾನು ಅತಿಗ ಪ್ರಸಂಗ ಮಾತಾಡ್ತಿದ್ದೀನಿ ಅಥವಾ ಕೆಟ್ಟು ಮಾತಾಡ್ತಾ ಇದ್ದೀನಿ ಅಂತಲ್ಲ, ಕಲಾಕ್ಷೇತ್ರದಲ್ಲಿ ಆ ಎಮ್ಮನ್ ನಾಟಕ ನಡೆದ್ರೆ ಮಿನಿಮಮ್ ಒಂದು 10 ಮೋಟರ್ ಬೈಕು ಬೇರೆ ಆ ಎಮ್ಮ ಮೇಕಪ್ ಹಾಕಿರೋದನ್ನು ನೋಡ್ಕೊಂಡು ಹೋಗಿ ಬರ್ತದೆ. ತಪ್ಪಾಗಲ್ಲ, ಸೌಂದರ್ಯ ನೋಡಿಕೊಂಡು ಏನು ಗೆಟಪ್ ಅಂತ ನೋಡ್ಕೊಂಡು ಹೋಗಿ ಬರೋಂಥ ಫ್ಯಾನ್ಸ್ ಇದ್ದರು ಆ ಎಮ್ಮನಿಗೆ. ಸುಮ್ಮನೆ ನೋಡ್ಕೊಂಡು ಹೋಗಿ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕಲಾದ ಮೇಕಪ್ ಆಯ್ತಾ ಅಂತ ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಹೋಗೋರು. ಆಮೇಲೆ ಆ ನಾಟಕದಲ್ಲಿ ಯಾರು ಅಂದರೆ, ಇವತ್ತಿನ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕ, ಆ ನಾಟಕದ ಮ್ಯೂಸಿಕ್ ಡೈರೆಕ್ಷನು ಡೈರೆಕ್ಷನ್ ಎಲ್ಲ ಭಾಳ ಅದ್ಭುತವಾದ ಕಲಾವಿದರು, ಅದ್ಭುತವಾದ ನಾಟಕ. ಸೊ ನಾನು ಅದು ನೋಡೋಕೆ ಹೋಗ್ತಾಯಿದ್ದೆ. ಅಂಥದ್ರಲ್ಲಿ ಆ ಅಮ್ಮ ಮಾತಾಡಿಸ್ರು, ಭಾಳ ಚಿಕ್ಕ ಹುಡುಗಿ, ಭಾಳ ಚೆನ್ನಾಗಿ ಕಾಣ್ತಾ ಇದ್ರು. ನಿಜವಾಗಿ ಮಹಾರಾಣಿ ಪಾರ್ಟ್ ಹಾಕಿದ್ರಂತೂ ಮಹಾರಾಣಿನೇ ಕೈ ಮುಗಿದ್ಬಿಡ್ಬೇಕು. ಆ ಅಮ್ಮನ ನಮ್ಮ ಕಲಾಕುಟೀರದಲ್ಲಿ ಮಾಡಿಸ್ತೀನಿ ಅಂತ ರಘು ಅಂದರು. ನಂದು ಮಾಡಿಸಲ್ಲ ಮಾಡಿ, ನಾನೊಂದು ನಾಟಕ ಬರೆದಿದ್ದೆ, ನಾನೇ ಆ ಕಾಲಕ್ಕೆ ನಾಟಕ ಬರೆದಿದ್ದೆ 77. ಸೊ ನಮಗೆ ಸಂಡೂರಲ್ಲೂ ನಾಟಕ ಸಿಕ್ತು, ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ, ನಾನು ಎಲ್ಲೂ ಹೇಳಿಲ್ಲ. ನಿನ್ನೆ ಏನೋ ಮಾತಾಡ್ತಾ ನನಗೆ ನೆನಪು ಬಂತು. ಎಲ್ಲ ಕಲಾವಿದರಿದ್ದಾರೆ, ಇದೇ ರಘು ಇವತ್ತಿದ್ದಾರೆ, ಮುಳ್ಕುಂಟೆ ಪ್ರಕಾಶ್ ಇದ್ದಾರೆ, ಎಲ್ಲ ಇರೋ ಜನ. ನಾನು ಯಾವುದು ಬರೀ ನಾನೊಬ್ಬನೇ ಕತೆ ಹೇಳ್ತಾ ಇಲ್ಲ, ಇಷ್ಟು ಜನ.
ಆವಾಗ ನನಗೆ ಚೆನ್ನಾಗಿ ನೆನಪಿದೆ, ಧ್ರುವ ತಾರೆ ಸಿನಿಮಾ ಅದು ಶೂಟಿಂಗು ನಡೀತಿತ್ತು, ಅದ್ರ ಮಧ್ಯೆ ಹೋದೆ ನಾನು, ಬಂಕ್ ಮಾಡ್ಕೊಂಡಿದೆ. ಸಂಡೂರಲ್ಲಿ ನಾಟಕ ಸರ್, ಚೆನ್ನಾಗಿ ಮಾಡಿದ್ವಿ ನಾಟಕ. ನಾವೇನು ಮಾಡಿದ್ರು ಚಂದನೇ ಆಗ, ಯಾಕೆಂದರೆ ಆ ಜನಗಳೆಲ್ಲ ಹಂಗೆ ನಿಂತ್ಬಿಟ್ಟು, ಕಲಾವಣಿಯೆಲ್ಲ ನಿಂತ್ಬಿಟ್ರೆ ನಾಟಕ ಸಕ್ಸಸ್ಸೇ. ಸುಮ್ಮನೆ ಹಿಂಗೆ ನೋಡೋರು ಅಂತ. ನಾಟಕ ಎಲ್ಲ ಆಯಿತು, ಯಾವುದೋ ಫಂಕ್ಷನ್, ಅವ್ರದ್ದು ಆ್ಯನಿವರ್ಸರಿಫು. ನಾಟಕ ಆದ ತಕ್ಷಣ ಇವತ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ, ಮೋಟ್ರ್ ಬೈಕಲ್ಲಿ ಒಂದು ವ್ಯಕ್ತಿ ಬಂದ ಸರ್, ಹಿಂದೆ ಒಂದು ಜೀಪು ಇನ್ನೊಂದು ವ್ಯಾನ್ ಹಾಕಿದ್ದಾರೆ. ಎಲ್ಲರೂ ಐ ಬಿ ಸರ್ ರಾತ್ರಿ ಇದೆ ಬಸ್ಸು ಅಂತ ಅವ್ರು ಕೇಳಿಸ್ತಾ ಇದ್ದೆ, ನಾನು ಮೇಕಪ್ ತೆಗಿತಾ ಇದ್ದೆ. ರಾತ್ರಿ ಇದೆ ಬಸ್, ಯಾವ ಬಸ್ಸು ಇಲ್ಲ, ಎಲ್ಲ ಐ ಬಿ ಅಲ್ಲಿರಿ, ಬೆಳಗ್ಗೆ ಹೋಗೋಣ. ಅಮ್ಮ ನಿನ್ನ ಹೆಸರೇನು? ಬನ್ನಿ ನಮ್ಮ ಮನೆಗೆ, ಇಲ್ಲೇ ನಮ್ಮದೊಂದು ತೋಟದ ಮನೆ ಇದೆ. ಅರ್ಥ ಆಯ್ತಲ್ಲ ನಿಮಗೆ, ನಾನು ಕಲಾವಿದರನ್ನ ಕರ್ಕೊಂಬಂದಿದ್ದೀವಿ, ಎಲ್ಲ ಅಫಿಷಿಯಲ್ಸು, ಮೈಸೂರು ಲ್ಯಾಂಪ್ಸಲ್ಲೆಲ್ಲ ಕೆಲಸ ಮಾಡೋರು. ಇವ್ರು ನೋಡಿದ್ರೆ ಎಲ್ಲರನ್ನೂ ಸೀಸ್ ಮಾಡ್ತಾರೆ, ಎಲ್ಲರಿಗೂ ನಾನ್ ವೆಜ್ ಊಟ ಇವತ್ತು. ಏ ಬೇರೆ ಏನೋ ತಗೊಳೋರು ಇದ್ದೀರಾ? ಅಯ್ಯಮ್ಮ ತರಗೆಲೆ ಥರ ನಡಗ್ಬಿಟ್ಟಿದ್ದಾಳೆ, ಭಾಳ ಒಳ್ಳೆ ಹುಡುಗಿ ಅದು, ಭಾಳ ಒಳ್ಳೆ ಸ್ವಭಾವ. ಇವತ್ತು ಇದ್ದಾರೆ ಅವ್ರು, ಇವತ್ತು ನಮ್ಮ ಮನೆಗೆ ಬರ್ತಾರೆ, ಏನೋ ಅರ್ಚನಾ ಕುಂಕುಮಕ್ಕೆಲ್ಲ. ಭಾಳ ಏನು ಮಾಡಲಿಲ್ಲ ನಾನು, ನಾನು ಮೇಕಪ್ ಹಿಂಗೆ ತೆಗಿತಾ ಇದ್ದೀನಿ. ದೇವರೇ ನಮ್ಗೇನಾದ್ರು ಬುದ್ಧಿ ಕೊಡ್ತಾರೆ. ಈ ರಘು ಇವರೆಲ್ಲ ಇಲ್ಲೇ ಇದ್ದಾರೆ, ಅವರೆಲ್ಲ ಅಲ್ಲಲ್ಲೇ ಇದ್ದಾರೆ, ಅವರೆಲ್ಲ ಎದುರ್ಕೊಂಡಿದ್ದಾರೆ ಮೇಕಪ್ ಹಿಂಗೆ ತೆಗೆದ್ಬಿಟ್ಟು. ವಾಪಸ್ ಹಿಂಗೆ ಏಯ್ ಎಲ್ರಿ ಅವ್ರು ಕಾನ್ಸ್ಟೇಬಲ್, ನನ್ನ ಸಬ್ ಇನ್ಸ್ಪೆಕ್ಟರ್ ಇಬ್ಬರನ್ನ ಬರ ಕೇಳಿದ್ನ, ಅವರೆಲ್ಲೋದ್ರು? ಏನು ಇವರೆಲ್ಲ ಹುಡುಗಾಟಾಡ್ತಾಯಿದ್ರಾ? ನಾನ್ ಸೆನ್ಸ್. ಎಸ್ ಪಿ ಅವ್ರಿಗೆ ಹೇಳಿದ್ನಲ್ಲ, ಅವರು ನಿನ್ಕರ್ ಬರಲಿಲ್ವಾ? ಮಧುಸೂದನ್ ಇವರು ನೋಡಿ ಇವರೇ, ಒಂದು ನಿಮಿಷ ಇರ್ರಿ. ನನ್ನ ಆ್ಯಟಿಟ್ಯೂಡು, ನನ್ನ ಸ್ಟೈಲ್ ಎಲ್ಲ ಚೇಂಜ್ ಆಗೋಯ್ತು. ಇವರಿಬ್ಬರು ಎಸ್ ಸರ್ ಎಸ್ ಸರ್ ಅಂತ. ಅವನು ಯಾರಿವರು? ಸರ್ ಸರ್ಕಲ್ ಇನ್ಸ್ಪೆಕ್ಟ್ರು ಸರ್ ಬೆಂಗಳೂರು. ಅವನು ಅರ್ಧ ಚೇಂಜ್ ಆದ. ಹೌದು ನಾಳೆ ಡ್ಯೂಟಿ ಇದೆ, ಹೋಗ್ತಾ ಇದ್ವಿ. ಏನು ಸರ್ ನಿಮ್ಗೇನೋ ಬೇಕು ಅಂದ್ವಿ. ಏನಿಲ್ಲ ಸರ್ ಏನಿಲ್ಲ, ಎಲ್ಲರಿಗೂ ಕಲಾವಿದರು. ಏನ ಕಲಾವಿದ್ರಿಗೆ ಏನಿಲ್ಲ ಸರ್, ಹೋಗಿ ಜಾಗ ಬಿಡಿ. ಹೇಯ್ ಎತ್ತಿದ್ದ ದೌಡೆಲ್ಲ ಉರ್ಸ್ಬಂದು ಬೈಲಿ. ಏನಲ್ಲ ಸುಮ್ಮನೆ ನಿಂತಿದ್ದ. ಎಸ್ ಸರ್. ರಘು ಅವ್ರ ಜೊತೆ ಜೋರಾಗಿ ಮಾತಾಡಲ್ಲ ನಾನು ಬೇರೆ ಟೈಮಲ್ಲಿ, ಆ ಟೈಮಲ್ಲಿ ಅನಿಸಿರೋದು ನೋಡಿ. ಎಲ್ಲರೂ ನಮ್ಮನ್ನು ವ್ಯಾನ್ಗತ್ಸಿ ಬಳ್ಳಾರಿ ಬಸ್ ಸ್ಟ್ಯಾಂಡಿಗೆ ತಂದು ಬಿಟ್ಬಿಟ್ಟು ಎಲ್ಲರಿಗೂ ಊಟ ಕೊಡಿಸ್ಬಿಟ್ಟೋದ ಆ ಮನುಷ್ಯ. ಒಂದೇ ಒಂದು ಪಾತ್ರ ಮಾಡಿದ್ದು ನಾನು ನಾಟಕ ಆದಮೇಲೆ, ಒಂದು ಪಾತ್ರ, ನನ್ನ ಸುಳ್ಳು ಹೇಳ್ತಾ ಇಲ್ಲ. ಆ ಅಮ್ಮ ಹತ್ತು ನನ್ನ ಮೇಲಿರೋ ಪ್ರೀತಿಗೆ ನಾನು ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ತೀನಿ ಅಂತ ಏನಂತ ಸರ್ ಅಂದ್ಬಿಟ್ಟು ಇಲ್ಲಿ ಮಲ್ಕೊಂಡು ಬಂದರು ಬೆಳಗ್ಗೆವರೆಗೂ. ನನ್ನ ತಂದೆ ಇದ್ದಿದ್ರು ಇವತ್ತು ನಾನು ಉಳಿತಿರ್ಲಿಲ್ಲ ಅಂದರು. ನನ್ನ ತಂದೆ, ನನ್ನ ಅಣ್ಣ ಇದ್ದಿದ್ರು ಉಳಿತಿರ್ಲಿಲ್ಲ. ಸರ್ ನಾವು ಜೊತೆಯಲ್ಲಿರೋ ಕಲಾವಿದರನ್ನ ನಮ್ಮ ತಂಗಿರ ಥರ, ನಮ್ಮ ತಾಯಿ ಥರ ಅವ್ರಿಗಿಂತ ಜಾಸ್ತಿ ನೋಡ್ಕೋಬೇಕು. ಯಾಕೆಂದರೆ ನಮ್ಮ ತಂಗಿನ, ನಮ್ಮ ಅಕ್ಕನ, ನಮ್ಮ ತಾಯಿನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಬಟ್ ಇದು ಅದಕ್ಕಿಂತ ದೊಡ್ಡ ಕರ್ತವ್ಯ. ನಮ್ಮನ್ನು ನಂಬ್ಕೊಂಬಂದಿರ್ತಾರೆ ಅವರು, ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ. ಮನೆ ಮಟ್ಟ ಒಂದು ತಾಯಿನ ಕರ್ಕೊಂಬರ್ತೀನಿ, ನಮ್ಮ ಅಕ್ಕನ ಕರ್ಕೊ, ಎಲ್ಲ ಬಿಟ್ಟು ಬಂದವಳು, ಒಬ್ಬಳೇ ಬಂದವಳಲ್ಲ. ಅವಳನ್ನ ಸುರಕ್ಷಿತವಾಗಿ ಮನೆ ತನಕ ತಲುಪಿಸ್ತೇ ಹೋದರೆ ಇವತ್ತು ನಾನು ಇಲ್ಲಿ ಬದುಕ್ತಾ ಇರಲಿಲ್ಲ ಇಷ್ಟು ಸಂತೋಷವಾಗಿ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಕಲಾವಿದನಿಗೂ ಅವನ ಸಹ ಕಲಾವಿದನ ಬಗ್ಗೆ ಭಾಳಷ್ಟು ಗೌರವ ಇರಬೇಕು. ಏನಾದ್ರು ಒಂದು ಬಟ್ಟೆ ಗಿಟ್ಟೆ ಎಲ್ಲರೂ ತೂತಾಗಿದ್ದಿದ್ದು ಮಾಡಿದ್ದಂದರೆ ಹೇಳಬೇಕೇ ಹೊರತು ಈಯಾಳಿಸಿ ನಗೋದಲ್ಲ. ಕಲಾವಿದ್ರಿಗೆ ಎಲ್ರಿಗೂ ತೊಂದರೆ ಇರುತ್ತೆ. ನನಗೆ ಭಾಳ ಜನ ಕ್ವಶನ್ಸ್ ಕೇಳ್ತಾರೆ ನಾನು ನೇರವಾಗಿ ಪಬ್ಲಿಕಲ್ಲಿ, ರಾಜ್ಕುಮಾರ್ ಎಲ್ಲ ಆದಾಗ. ನಿಮಗೆ ಒಳ್ಳೊಳ್ಳೆ ಹುಡುಗಿರು ಸಿಕ್ಕಿಲ್ವಾ ನಾಟಕದಲ್ಲಿ ಅಂತ? ಸಿಕ್ಕಿದ್ದಾರೆ ಸರ್, ಒಳ್ಳೊಳ್ಳೆ ಹುಡುಗಿರು ಸಿಗ್ತಾರೆ. ಒಬ್ಬರು ಸರಸ್ವತಿ, ಇನ್ನೊಂದು ಲಕ್ಷ್ಮಿ, ಇನ್ನೊಂದು ದೇವರು, ಎಲ್ಲ ದೇವರುಗಳೇ. ಅವ್ರ ಮಡ್ಲಲ್ಲೇ ನಾವು ಆಟಾಡ್ತಾ ಇರೋದು. ನಿಮ್ಮ ಸಹ ಕಲಾವಿದ್ರೆ ನೀವು ರೆಸ್ಪೆಕ್ಟ್ ಕೊಟ್ಬಿಡಿ, ನಿಮಗೆ ಡಬಲ್ ರೆಸ್ಪೆಕ್ಟ್ ಸಿಗುತ್ತೆ. ಇದು ನನ್ನ ಅನುಭವ. ಯಾರೇ ಮನೆ ಬಿಟ್ಬಿಟ್ಟು ನಾಟಕ ಮಾಡಬೇಕು, ಸ್ಟೇಜಿಗೆ ಬರಬೇಕು ಅಂದರೆ ಅವ್ರ ಮನೆಯಲ್ಲೂ ಏನೋ ಪ್ರಾಬ್ಲಮ್ ಇರ್ತದೆ. ಒಳಗಡೆನೂ ಒಂದು ಕಲಾವಿದೆ ಇರ್ತಾರೆ, ಅದಕ್ಕೆ ಬಂದಿರ್ತಾರೆ. ಅದ್ರ ದೇಹಿಕ ಸುಖಕ್ಕೋ ಅಥವಾ ಇನ್ನೇನೋ ಅಹಂಕಾರ ಪಡೋ ಕಲಾ ಬರೋದು. ಲೇಡಿ ಆರ್ಟಿಸ್ಟ್ಗಳು ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಯಾರೋ ಮಾತಾಡಿದ್ರು ಅಂದರೆ ಚಕ್ ಅಂತ ಬರೆದ್ಬಿಟ್ಟು ಚಕ್ ಅಂತ ಏನೋ ತೋರ್ಸೋಕೆ ಹೋಗಬೇಡಿ. ಅವ್ರ ಒಳಗಡೆ ಒಂದು ದೊಡ್ಡ ನೋವಿರುತ್ತೆ, ಅದನ್ನು ಅವ್ರ ಹತ್ರನೇ ಹೋಗಿ ಕೇಳಬೇಕು. ಅವ್ರ ನೋವನ್ನ ಬೇರೆಯವ್ರ ಹತ್ರ ತಿಳ್ಕೊಂಡು ಬೇರೆಯವ್ರು ಏನೋ ಹೇಳೋ ಮಾತಿಗೆ ಅವ್ರನ್ನ ನೀವು ಬೀದಿಗೆ ಎಳಿಬೇಡಿ. ಅದು ಯಾವ ದೊಡ್ಡ ರೈಟರ್ ಆದರೂ ಸರಿ, ಯಾವ ದೊಡ್ಡ ಪತ್ರಕರ್ತರ ಆದರೂ ಸರಿ, ಅವ್ರನ್ನೇ ಕೇಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಮನಸ್ಸು ಅಂತಿರುತ್ತೆ, ಅವ್ರಿಗೊಂದು ಬದುಕು ಅಂತಿರುತ್ತೆ. ಅದನ್ನು ಒಡೆದಾಕೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ನಾನು ಅದನ್ನೆಲ್ಲ ಭಾಳ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನೋಡಿದ್ದು ವಿಷ್ಣುವರ್ಧನ್ ಸರ್ ಹತ್ರ. ಡಿಸಿಪ್ಲಿನ್ ಅಂದರೆ ನಾನು ಅವ್ರ ಹತ್ರ ಕಲಿತೆ. ಅಫ್ಕೋರ್ಸ್ ರಾಜ್ಕುಮಾರ್ ಇನ್ನೊಂದು ದೊಡ್ಡ ಯೂನಿವರ್ಸಿಟಿ, ವಿಷ್ಣುವರ್ಧನ್ ಏನು ಕಮ್ಮಿ ಇರಲಿಲ್ಲ. ನಾನು ಅವ್ರನ್ನ ಕೃಷ್ಣ ನೀ ಬೇಗನೆ ಬಾರು ಈ ಪಿಕ್ಚರಲ್ಲೆಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಏಕದಂತವರೆಗೂ ಮಾಡಿದೆ. ಅವರು ಫಸ್ಟ್ ಫಸ್ಟ್ ನಾನು ನೋಡಿದ ತಕ್ಷಣವೇ ನಾನು ಇಮಿಟೇಟ್ ಮಾಡ್ತೀರಾ ಅಂತೆಲ್ಲ ಏನೇನೋ ಅಂತಿದ್ರು. ಆಮೇಲೆ ಎಷ್ಟು ಇಷ್ಟಪಟ್ಟರು ನನ್ನ ಅಂದರೆ, ನನಗೆ ವಿಷ್ಣುವರ್ಧನ್ ಸರ್ ನನಗೆ ಚೆನ್ನಾಗಿ ನೆನಪಿದೆ. ಪಣಿ ರಾಮಚಂದ್ರ ಅವರ ಚಿತ್ರ, ಆ ಚಿತ್ರದಲ್ಲಿ ಡಾಕ್ಟರ್ ಕೃಷ್ಣ, ಆ ಚಿತ್ರದಲ್ಲಿ ನಾನು ಹೋಗಿ ನಿಂತ್ಕೊಂಡೆ ಸರ್. ನಂದು ಯೂನಿಫಾರ್ಮ್ ಇದೆ, ನಂದೇ ಯೂನಿಫಾರ್ಮ್ ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್ ಯೂನಿಟ್ದು ಹಾಕಿ ಅಂದರು ಅವ್ರ ಪಾಪ.
ಅವ್ರಿಗೇನು ಅಂದರೆ ಅದ್ರ ಬಾಡಿಗೆ ಬರುತ್ತೆ ಏನು. ನಾನು ಹಾಕ್ಕೊಂಡೆ, ಸರ್ ಕ್ಷಮಿಸಿ, ಈ ಕಡೆ ಎಲ್ಲ ಒಂದೊಂದು ಇಂಪಾರ್ಟೆಂಟ್ ಆಗಿ ಕೆಡ್ದ ಕಾಣೋ ಕಡೆ ಎಲ್ಲ ಜುಳ್ಳಿ ಕೂತ್ಕೊಂಡಿತ್ತು, ಬೆಲ್ಟ್ ಸರಿ ಕೂತಿರಲಿಲ್ಲ. ನಾನೇನು ಮಾಡೋಕ್ಕಾಗಲ್ಲ, ಕಾಸ್ಟ್ಯೂಮ್ ಹಾಕಿದ್ದೀನಿ ಹೋಗ್ರಿ ಅನ್ನೋ ಥರ ಇತ್ತು. ನಾವೇನು ಅಂತ ನೋ ನಾಟ್ ಇವತ್ತು ಅಲ್ಲ ಅವತ್ತು ಅಲ್ಲ ಬಿಡಿ. ಹೋಗಿ ಬಂದೆ ಸರ್, ನನ್ನ ಗ್ರಹಚಾರಕ್ಕೂ ಅವ್ರ ಗ್ರಹಚಾರಕ್ಕೂ ವಿಷ್ಣುವರ್ಧನ್ ಸರ್ ಬಂದು ನಿಂತವ್ರೆ, ನಾನು ಹೋಗಿ ಅವ್ರ ಬಂದೆ ನಿಂತಿದ್ದೀನಿ. ಮೂರು ಶೆಡ್ಯೂಲ್ ವರ್ಕ್ ಮಾಡ್ತಿದ್ದೆ ನಾನು. ಪ್ಯಾಲೆಸ್ಸಲ್ಲಿ ಎಸ್ ಪಿ, ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇನ್ನೊಂದ್ರಲ್ಲಿ ನೋಡಿದ್ರೆ ಲಾಯರು. ಹಾಗೆ ನಮ್ದೆಲ್ಲ ಅದೇ ಕ್ಯಾರೆಕ್ಟ್ರೇ. ಇಲ್ಲ ಸದ್ಯ ಶಿವಮೇಜದ ಕಣ್ಣಪ್ಪಲ್ಲಿ ನನಗೆ ಇನ್ಸ್ಪೆಕ್ಟರ್ ಮಾಡಿಸಿಲ್ಲ ಅಷ್ಟೇ, ಎಲ್ಲ ಇನ್ಸ್ಪೆಕ್ಟ್ರು ಡಾಕ್ಟ್ರು ಲಾಯರು, ಇನ್ಸ್ಪೆಕ್ಟ್ರು ಡಾಕ್ಟ್ರು ಲಾಯರು. ಸುಭಾಷ್ ಭರಣಿ ಸೀಟ್ ಮೇಲೆಲ್ಲ ಕೂತ್ಬಿಟ್ಟಿದ್ದೆ ನಾನು. ಕೂರಿಸ್ಬಿಟ್ಟು ಬಂದು ಸುಭಾಷ್ ಭರಣಿ ಸೀಟಲ್ಲಿ ಬಂದ ತಕ್ಷಣ ಎಲ್ಲರೂ ಸೆಲ್ಯೂಟ್ ಹೇಳಿದ್ರು, ಎಲ್ಲರೂ ನಗ್ಬಿಟ್ರು, ಸರ್ ಅವ್ರು ಪೊಲೀಸ್ ಆಫೀಸರ್ ಅಲ್ಲ ಅಂತ. ಸುಭಾಷ್ ಭರಣಿ ಹೇಳಿದ್ರು, ಅವರು ದಯಾನಂದ್ಗೆಲ್ಲ ಸೆಲ್ಯೂಟ್ ಹೊಡೆದಿದ್ರು ಆ ಸ್ಟಾರ್ಗೆ ಅಂದರು. ಸುಭಾಷ್ ಭರಣಿ ಸರ್ ಎಲ್ಲೇ ಇದ್ದರು, ನಮ್ಮ ಯೂನಿಫಾರ್ಮ್ಗೆ ನಮ್ಮ ಪೊಲೀಸ್ನವ್ರು ರೆಸ್ಪೆಕ್ಟ್ ಕೊಡೋದು ನಾಟ್ ವ್ಯಕ್ತಿಗೆ ಗೊತ್ತೇನು ರೀ. ಇವತ್ತು ನನಗೆ ಸರ್ಪ್ರೇಟ್ ಕೊಡೋದು ನನ್ನ ಎಂಬ್ಲಮ್ಗೆ, ಈ ಕೇಕ್ ಎರಡು ಮೂರು ಅಕ್ಷರ ಇದೆಯಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸ್, ಇದಕ್ಕೆ ನಮ್ಮ ಪೊಲೀಸ್ನವ್ರು ರೆಸ್ಪೆಕ್ಟ್ ಕೊಡೋದು ಅಂದರು. ಹ್ಯಾಟ್ಸ್ ಆಫ್ ಟು ಯು ಸರ್. ನಾನು ಇದನ್ನು ಕಲ್ತಿರೋದು ವಿಷ್ಣುವರ್ಧನ್ ಅವ್ರ ಹತ್ರ ಏನು ಅಂದರೆ, ಕಸ್ಟಮರ್ನ ಕರೆದ್ರು, ಕರೆದ್ಬಿಟ್ಟು ನನ್ನ ಡ್ರೆಸ್ ತೋರಿಸಿದ್ರು. ನೀನೇ ಸಿನಿಮಾ ಪ್ರೊಡ್ಯೂಸರ್ ಆದರೆ ಈ ಡ್ರೆಸ್ ಹಾಕಿಸ್ತಿದ್ದ ಅಂತ ಕೇಳಿದ್ರು. ನೀನು ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದು ಹೇಳೋಣ ಅಣ್ಣ ಗುರುವೆ ಹೇಳಿ ವಿಷ್ಣುವರ್ಧನ್ ಸರ್. ಏನು ಕೆಟ್ಟ ಮಾತು ಗಿಟ್ಟ ಮಾತು ಏನು ಬೈಲ್, ನೋ ಇದು ನಮ್ಮ ಇಂಡಸ್ಟ್ರಿ. ಯಾರು ಬೇರೆ ಭಾಷೆಯವರು ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾಲಿ ಈ ಥರ ಕಳಪೆ ಡ್ರೆಸ್ ಹಾಕ್ತಾರೆ ಅಂತ ಅನ್ಕೋತಾರೆ. ತಪ್ಪಲ್ವ ನೀವು ಮಾಡಿದ್ದು? ನೋ ಈ ಥರ ಮಾಡಬಾರ್ದು ನೀವು. ಒಬ್ಬ ಕಲಾವಿದರವರು ನಾನು ಸರ್. ಇಲ್ಲ ಸರ್, ನೋ ದಯಾನಂದ್, ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಇಂಡಸ್ಟ್ರಿದ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಮನುಷ್ಯನಿಗೆ ನಾನು ಹೇಳಿದೆ, ಸರ್ ಒಂದು 10 ನಿಮಿಷ ಟೈಮ್ ಕೊಡಿ, ಹೋದೆ ಬೇರೆ ಡ್ರೆಸ್ ಹಾಕಿ ನೋಡಿ ಇವಾಗ ಹೆಂಗೆ ಬಂತು. ನಂದು ಇಲ್ಲ ಸರ್, ಇದು ನನ್ನ ಹತ್ರ ಇದ್ದಿದ್ದ ಡ್ರೆಸ್ಸು ಸರ್, ಇದನ್ನು ಮೊದಲೇ ಹಾಕಾಕಿಲ್ಲ. ಇಲ್ಲ ಸರ್ ಅವ್ರು ನೋ ನೋ ಹಿಂಗಿರ್ಬೇಕು ನೋಡಿ ಡ್ರೆಸ್. ಡಿಸಿಪ್ಲಿನ್. ಇವತ್ತು ನಾವು ಸಿನಿಮಾ ಇಂಡಸ್ಟ್ರೀಲಿ ನಾನು ಏನಾದ್ರು ಇನ್ಸ್ಪೆಕ್ಟರ್ ಪಾಟ್ ಕೊಟ್ಟು ಹಿಂಗೆ ಬೆಲ್ಟಿಂಗ್ ಹಾಕಿದ್ರೆ ನನಗೆ ವಿಷ್ಣುವರ್ಧನ್ ಸರ್ ಜ್ಞಾಪಕ ಬರ್ತಾರೆ. ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡೋಕೆ ನಿಂತಾಗ ದಯಾನಂದ್ ಒಂದು ದಿವಸ ಶರ್ಟ್ ಹಾಕೊಂಡು ಬಂದಿದ್ದೆ. ಎಲ್ಲಿ ಕೋಟು? ಸರ್ ಹಾಕು, ಕೋಟ್ ಹಾಕೊಂಡೆ ಬನ್ನಿ. ನಿಮಗೆ ಅಂತ ಒಂದು ಬ್ರ್ಯಾಂಡ್ ಇದೆ, ನೀವು ಕೋಟ್ ಹಾಕ್ಕೊಂಡು ವಿಗ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಬಂದಾಗ ನಿಮ್ಮ ಮುಖನ 1 ಅವರ್ ನೋಡಬೇಕ್ರಿ ಜನ. ನಾವು ಹೀರೋ ಹಿಂಗೆ ಬರ್ತೀವಿ, ಫೈಟ್ ಬರುತ್ತೆ, ಎಲ್ಲ ಬರ್ತದೆ, ನಿಮ್ಮೊಬ್ಬರ ಮುಖ 1.5 ಗಂಟೆ ನೋಡ್ಕೊಂಡು ನಗ್ತಾರೆ. ನೀವು ಕನ್ನಡ ಇಂಡಸ್ಟ್ರೀಲಿ ಒಂದು ವ್ಯಕ್ತಿ, ನೀವು ಒಳಗಡೆ ಏನು ನೀವು ದಯಾನಂದ ಮರ್ತುಬಿಡಿ, ಅದಕ್ಕೆ ನೀವು ಮರ್ಯಾದೆ ಕೊಡಬೇಕು. ಆ ಡ್ರೆಸ್ ಚೆನ್ನಾಗಿರಬೇಕು, ಆ ವಿಗ್ ಚೆನ್ನಾಗಿರಬೇಕು, ಆ ಮೇಕಪ್ ಚೆನ್ನಾಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಎಲ್ಲೆಂದ್ರಲ್ಲಿ ಕೈ ಒರೆಸ್ಬಾರ್ದು. ನಾನು ಇವತ್ತು ಹಿಂಗೆ ಅನ್ಬಾರ್ದು ಅಂತ ಕಲ್ತಿದ್ದು ವಿಷ್ಣುವರ್ಧನ್ ಸರ್ ಹತ್ರ. ಮೂಗಲ್ ಕೈ ಹಾಕೋದು ಇದೆಲ್ಲ ಸ್ಟೇಜ್ ಮೇಲೆ ಮಾಡಬಾರ್ದು, ಥಾಟ್ ಆ ಕಡೆಗೆ ಹೋಗುತ್ತೆ. ಯೂನಿವರ್ಸಿಟಿ ಸರ್ ಅವರು ಒಂಥರ, ಆಮೇಲೆ ಅವ್ರಿಗೆಲ್ಲ ಅವ್ರು ಮಾಡ್ತಾರದು. ನನ್ನಂಥ ಒಬ್ಬ ಪುಟ್ಟ ಕಲಾವಿದ ರೋಡಲ್ಲಿ ಮಿಮಿಕ್ರಿ ಮಾಡೋ ಕಲಾವಿದನ್ನ ಅವ್ರು ತಿದ್ದಿ ಇದು ನನ್ನ ಇಂಡಸ್ಟ್ರಿದು ಒಂದು ಪ್ರಾಡಕ್ಟ್ ಅಂತಾರೆ. ದಟ್ ಈಸ್ ವಿಷ್ಣುವರ್ಧನ್ ಸರ್. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ನನ್ನವ್ರ ಬಾಯಲ್ಲಿ ಇಂಗ್ಲೀಷ್ ಕೇಳಿ ನನಗೆ ಎಷ್ಟು ಆನಂದ ಆಯಿತು ಅಂದರೆ, ಇಟ್ ಈಸ್ ಎ ಗ್ರೇಟ್ ಪ್ಲೆಷರ್ ದಟ್ ಯು ಹ್ಯಾವ್ ಕಮ್ ಟು ಅವರ್ ಪ್ಲೇಸ್. ಕೆ ವಿ ರಾಜು ಈಸ್ ಎ ವೆರಿ ನೈಸ್ ಡೈರೆಕ್ಟರ್. ವೆರಿ ನೈಸ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಫ್ರಮ್ ಅವರ್ ಸೈಡ್ ವಿ ಕ್ಯಾನ್ ಶಿಫ್ಟ್. ಅಂದರೆ ನಿಮ್ಗೆ ಏನೋ ತೊಂದರೆ ಆಗಿದ್ರೆ ನಾವು ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ ಬೇರೆ ಕಡೆಗೆ ಅಂತಾರ್ರಿ. ಇದಕ್ಕೆ ಅಲ್ವಾ ಪದ್ಮಭೂಷಣ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.